ಸೊ ನೀವೆಲ್ಲ ಕೇಳ್ಬೋದು ಅಲ ಕೆಜಿಗೆ ನಿನಗೆ ಮೀನು ತಿನ್ಬೇಕಂತ ಆಸೆ ಆದರೆ ಬೆಂಗಳೂರಲ್ಲೇ ತಿನ್ಬೋದಲ್ಲ, ಅದೇನಕ್ಕೆ ಇಲ್ಲಿವರೆಗೂ ಬರ್ಬೇಕು ನೀನು? ಏನೇ ಹೇಳಿ, ಹಿಂಗೊಂದು ಲೇಯರ್ ಕಿತ್ಕೊಂಡು ಆ ಖಾರದ ಚಟ್ನಿ ಒಳಗೆ ಅದ್ಕೊಂಡು ಇವಾಗ ಸುಖಾನ ಮ್ಯಾಚ್ ಮಾಡೋಕ್ಕಾಗಲ್ಲ. ಈ ಸರ್ವಿಸ್ ನೋಡಿದ್ರು ಒಳ್ಳೆ ಹೈವೇ ಥರ ಮಾಡ್ಬಿಟ್ಟವ್ರೆ. ಆ್ಯಂಡ್ ಈ ರೋಡ್ ತೊಗೊಬೇಕು ಅಂತ ತೋರಿಸುತ್ತಾ ಇದೆ ನಮಗೆ ನಮ್ಮ ಗೂಗಲ್ ಮ್ಯಾಪ್ಸು. ಬಟ್ ನನಗೆ ಅನಿಸ್ದಂಗೆ ಈ ರೋಡ್ ಅಲ್ಲ, ಆ್ಯಕ್ಚುಲಿ ಗೂಗಲ್ ಮ್ಯಾಪ್ ಕರೆಕ್ಟಾಗಿತ್ತು. ಸೊ ಈ ರೋಡಲ್ಲಿ ಬಂದಲ್ಲ, ಹಿಂಗೆ ಹೋಗ್ತಾ ಇದ್ದೆ. ಸೊ ಇದನ್ನು ಬೋರ್ಡ್ ಹಾಕಿದ್ದಾರೆ ಹೋಗ್ಬಾರ್ದು ಅಂತ, ಬಟ್ ಆದರೂ ಇದೇನು ಜಾಗ ಅಂತ ಅಂದ್ಕೊಂಡೆ. ಬಟ್ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ಹೇಳಿ ವಾಪಸ್ ಕರೆಸಿದ್ರು ನನ್ನ. ತಪ್ಪು, ಗೂಗಲ್ ಮ್ಯಾಪ್ಸಿಗೆ ಸುಮ್ಮನೆ ಬೈಬಾರ್ದು, ಕರೆಕ್ಟಾಗಿ ತೋರಿಸ್ತಾ ಇರುತ್ತೆ, ಒಳ್ಳೆಯದು ಗೂಗಲ್ ಮ್ಯಾಪ್ಸು. ಸೊ ಈ ರೋಡಲ್ಲೇ ಮುಂದೆ ಹೋಗ್ಬಿಟ್ಟು ರೈಟಲ್ಲಿ ಹೈವೇಗೆ ಮತ್ತೆ ಕನೆಕ್ಟ್ ಆಗ್ತೀವಿ. ತಿರುಗೋ ಭೂಮಿಗೂ ಗೊತ್ತು ಕನ್ನಡಕ್ಕಿರುವ ಗತ್ತು, ಒಂದೇ ರೋಡು ಗೈಸ್, ಏನು ಹಿಂದೆ ಮುಂದೆ ಡಿಫ್ರೆನ್ಸೇ ಇಲ್ಲ. ಇವಾಗ ಯಾಕೋ ಒಂದು ಸ್ವಲ್ಪ ಬೋರ್ ಹೊಡೆದಂಗೆ ಆಗ್ತಾ ಇದೆ, ಅದೇ ರೋಡಲ್ಲಿ ಒಂದೇ ರೋಡಲ್ಲಿ ಹೋಗ್ತಿರೋದಕ್ಕೆ. ಇನ್ನು 13 ಕಿಲೋಮೀಟ್ರ್ ಇದೆ, ಮೋಸ್ಟ್ಲಿ ನನಗೆ ಅನ್ಸ್ದಂಗೆ ಅರೌಂಡ್ 5-6 ಕಿಲೋಮೀಟ್ರ್ ಸ್ಟ್ರೈಟ್ ಇರ್ಬೋದು, ಅದಾದಮೇಲೆ ಡಿವಿಯೇಷನ್ ಇದೆ. ಬಟ್ ಆದ್ರೂ ಬೋರ್ ಆಗ್ತಾ ಇದೆ, ಬರೀ ಇವಾಗಲೇ ಇಷ್ಟಕ್ಕೆ ಬೋರ್ ಆಯಿತು. ಇನ್ನು ಯೋಚನೆ ಮಾಡಿ, ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬೋರ್ ಆಗದೇ ಇರುತ್ತಾ? ಖಂಡಿತ ಬೋರ್ ಆಗುತ್ತೆ. ಎಲ್ಲರೂ ಒಂದು ಕಡೆ ಬ್ರೇಕ್ ಹಾಕೋಣ ಅಂದರೆ ಬ್ರೇಕ್ ಹಾಕಿದ್ರೆ ಬರೀ ಟೀ ಕುಡಿಬೇಕು ಇಲ್ಲ ಜ್ಯೂಸ್ ಕುಡಿಬೇಕು. ಟೀ ಜ್ಯೂಸ್ ಎಲ್ಲ ಶುಗರು, ಸದ್ಯಕ್ಕೆ ಶುಗರ್ನ ಆದಷ್ಟು ಕಟ್ ಮಾಡಬೇಕು ಅಂತ ಅಂದ್ಕೊಂಡು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಹಾಗಾಗಿ ಅಲ್ಲಿ ಅದು ಕಟ್ಟು. ಇಲ್ಲಿಂದ ನಮ್ಮ ಡಿವಿಯೇಷನ್ನು, ಇದು ನಮ್ಮ ಹಳೆ ಮೈಸೂರು ರೋಡು ನೋಡಿ. ಅಲ್ಲಿ ಜನ ಹಂಗೆ, ಅಥವಾ ಜನ ಅಂತೀನಿ ಅಂಗಡಿಗಳನ್ನ ನೋಡಿ ಹಂಗೆ, ಎಲ್ಲದೂ ಆಲ್ಮೋಸ್ಟು ಖಾಲಿ ಹೊಡಿತಾ ಇದೆ. ಒಂದು ಟೈಮಲ್ಲಿ ಹೆಂಗೆ ತುಂಬಿರ್ತಾ ಇದ್ರೆ ಹೇಳ್ರಿ ಜನ ಇಲ್ಲಿ, ಎಲ್ಲ ವೆಹಿಕಲ್ಸ್ ಓಡಾಡೋದು. ಈ ವೆಹಿಕಲ್ಸ್ ಆ್ಯಕ್ಚುಲಿ ಇದು ಸರ್ವಿಸ್ ರೋಡ್ ಅಲ್ಲ, ಇದು ಇಂಟೀರಿಯರ್ ರೋಡ್. ಸೊ ಸರ್ವಿಸ್ ರೋಡ್ ಮಾಡಿರಂದ್ರೆ ಅಕಸ್ಮಾತ್ ಹೈವೇ ತೊಗೊಳ್ಳಿಲ್ಲ ಅಂದ್ರೆ ಸರ್ವಿಸ್ ರೋಡಲ್ಲಿ ಹಾಗೆ ಹೋಗ್ಬಿಡ್ತಾರೆ, ಈ ರೂಟಿಗೆ ಬರೋದೇ ಇಲ್ಲ. ಇಲ್ಲಿರೋ ಅಂಗಡಿಗಳ ಕತೆ ಏನು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ನೀವೆಲ್ಲ ಕೇಳ್ಬೋದು ಅಲ ಕೆಜಿಗೆ ನಿನಗೆ ಮೀನು ತಿನ್ಬೇಕಂತ ಆಸೆ ಆದರೆ ಬೆಂಗಳೂರಲ್ಲೇ ತಿನ್ಬೋದಲ್ಲ, ಅದೇನಕ್ಕೆ ಇಲ್ಲಿವರೆಗೂ ಬರಬೇಕು ನೀನು ಅಂತ ಕೇಳಬಹುದು. ಬಟ್ ಒಂದು ಕ್ಯಾಚ್ ಇದೆ ಗೈಸ್, ಏನು ಗೊತ್ತಾ, ನಾನು ಇಲ್ಲಿವರೆಗೂ ಬೆಂಗಳೂರಲ್ಲಿ ಒಂದು ಸಾರಿನೂ ಮೀನು ತಿಂದಿಲ್ಲ. ಓಕೆನಾ, ಫಿಶ್ ಫ್ರೈ ಇವೆಲ್ಲ ಏನೂ ತಿಂದಿಲ್ಲ. ಏನು ತಿಂದಿದ್ರೂ ನಾನೆಲ್ಲ ಹೊರಗಡೆನೇ ತಿಂದಿರೋದು, ಅಂದರೆ ಇಲ್ಲ ಮನೆಯಲ್ಲಿ ತಿಂದಿರ್ತೀನಿ ಅಷ್ಟೇ, ಹೊರಗಡೆ ಹೋಟ್ಲಲ್ಲೆಲ್ಲೂ ತಿಂದಿಲ್ಲ ನನಗೆ ನೆನಪಿರೋ ಪ್ರಕಾರ. ಬಟ್ ಒಂದು ರೈಡು ಅಂತ ಹೇಳ್ಬಿಟ್ಟು ಬಂದಾಗ, ಟ್ರಾವೆಲ್ ಮಾಡಬೇಕು ಅಂತ ಬಂದಾಗ ಈ ಥರ ಜಾಗಗಳನ್ನ ಹುಡ್ಕೋತೀನಿ. ಯೂಶ್ವಲಾಗಿ ಏನಾದ್ರು ಒಂದು ಡೆಸ್ಟಿನೇಷನಲ್ಲಿ ನೋಡೋದಿರಬೇಕು ಇಲ್ಲ ತಿನ್ನೋದಿರಬೇಕು ಅಂಥವನ್ನ, ಆ ಒಂದು ಡೆಸ್ಟಿನೇಷನ್ ರೀಚ್ ಆದಾಗ ಓಕೆ ಈ ಒಂದು ಪರ್ಪಸ್ ಇರಬೇಕು ಅಂತಾರಲ್ಲ ಹಾಗೆ, ಸೊ ತಿನ್ನೋದೊಂದು ಪರ್ಪಸ್ಸು ಅಂತ ಇಟ್ಕೊಂಡು ಹೋಗೋದಷ್ಟೇ ನಾನು. ಇವಾಗ ಮ್ಯಾಟ್ರ್ ಏನಪ್ಪ ಅಂದರೆ ಮೀನು ಸಿಗಬೇಕಷ್ಟೇ ನನಗೆ, ಮೀನು ಇಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ದೇವ್ರೇ ಮೀನಿರಲಪ್ಪ, ಇಷ್ಟು ದೂರ ಬಂದಿದ್ದು ವೇಸ್ಟ್ ಆಗಬಾರ್ದು ದೇವ್ರೇ, ಪ್ಲೀಸ್ ದೇವ್ರೇ ಪ್ಲೀಸ್. ಹಬ್ಬ ಮೀನಿದ್ದಾವೆ ಇಲ್ಲಿ ಬಲ್ಗಡೆ ಇರೋಂಗಿದ್ದಾವೆ. ಅದು ಬಿಟ್ಟರೆ ಹಾಂ ಇಲ್ಲೂ ಇದ್ದಾವೆ. ಸೂಪರ್, ಫುಲ್ ಜನಾಗ್ರು ಇಲ್ಲಿ. ಬನ್ನಿ ಅಲ್ಲಿ ಫಸ್ಟ್ ಅಂಗಡಿಗೆ ಹೋಗ್ಬಿಡೋಣ. ಗೈಸ್, ಫೈನಲಿ ಹೇಳಿದ್ದೀನಿ ನಮ್ಮ ಆರ್ಡರ್ನ, ಒಂದು ಮೀನು ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ. ಕೊನೆಗೂ ಖುಷಿ ಆಗ್ತಾ ಇದೆ, ನಮ್ಮ ಟೇಸ್ಟ್ ಬಡ್ಸ್ ಏನಿದೆ ಅದು ಸಮಾಧಾನ ಆಗಬೇಕು. ಅಷ್ಟು ದೂರದ ಇಲ್ಲಿವರೆಗೂ ಬಂದಿದ್ದಕ್ಕೆ ಸಿಗಬೇಕು, ಅದು ಇಂಪಾರ್ಟೆಂಟು. ಅದು ಸಿಕ್ಕಿಲ್ಲ ಅಂತಂದರೆ ಬೇಜಾರಾಗ್ಬಿಡೋದು. ಸೊ ಆರಾಮಾಗಿ ನೆಮ್ಮದಿ ಕುತ್ಕೊಂಡು ತಿನ್ನೋಣ. ನೋಡಿ ಗೈಸ್, ನೋಡಿ ಬಂತು ಮೀನು. ಬೇಕಿತ್ತು ಗೈಸ್ ಇದು ನನ್ನ ಟೇಸ್ಟ್ ಬಡ್ಸಿಗೆ ಸಮಾಧಾನ ಮಾಡೋಕ್ಕೆ ಖಂಡಿತ ಬೇಕಿತ್ತು. ಏನೇ ಹೇಳಿ, ಹಿಂಗೊಂದು ಲೇಯರ್ ಕಿತ್ಕೊಂಡು ಆ ಖಾರದ ಚಟ್ನಿ ಒಳಗೆ ಅದ್ಕೊಂಡು
ಇವಾಗ ಸುಖಾನ ಮ್ಯಾಚ್ ಮಾಡೋಕ್ಕಾಗಲ್ಲ. ಶಿಸ್ತಾಗಿ ಬಂದು ಒಂದು ಮೀನು ಹಾಕ್ಕೊಂಡೆ. ಕೆಪ್ಯಾಸಿಟಿ ಇತ್ತು ಮುಂಚೆ, ಇವಾಗಲೂ ಆ್ಯಕ್ಚುಲಿ ಇತ್ತು, ತಿನ್ಬೋದಾಗಿತ್ತು ಇನ್ನೊಂದೆರಡು. ಆದರೆ ಭಯ, ಯಾಕೆಂದರೆ ಲಾಸ್ಟ್ ಟೈಮು ಕಣ್ಣಂಗೆ ಇನ್ಫೆಕ್ಷನ್ ಆಗಿತ್ತಲ್ಲ, ಎಲ್ಲರೂ ಹೇಳೋ ಪ್ರಕಾರ 3 ದಿನಕ್ಕೆ ಹೋಗ್ಬಿಡ್ಬೇಕಾಗಿತ್ತು, ಅದು ಮೆಡ್ರಾಸ್ ಐ ಅಂತ ಹೇಳಿದ್ರು, ಗೊತ್ತಿಲ್ಲ ಓಕೆನಾ. ಸೊ ಯಾವತ್ತೂ ಬಂದಿಲ್ಲ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಸೊ ಹಾಗಾಗಿ ನೋ ಐಡಿಯಾ. ಸೊ ಯೂಶ್ವಲಾಗಿ 3 ದಿನ, ಮ್ಯಾಕ್ಸಿಮಮ್ 4 ದಿನಕ್ಕೆ ಹೋಗ್ಬಿಡುತ್ತೆ ಅಂತ ನೀವು ಅಷ್ಟೇ ಸುಮಾರು ಜನ ಕಮೆಂಟ್ಗಳು ಹಾಕಿದರೆ. ಬಟ್ ಬಡ್ಡಿ ಮಗ ನನಗೆ 1 ವಾರ ಎಳೆದ್ಬಿಡ್ತು. ಸರಿಯಾಗಿ ಚಿಕನ್ ತಿಂತಾಯಿದ್ದೆ, ಹೀಟ್ ಆಗಿಬಿಟ್ಟಿತ್ತು, ಮೇ ಬಿ ಅದಕ್ಕಿರ್ಬೋದು ನನಗೆ ಅಷ್ಟು ಎಕ್ಸ್ಟೆಂಡ್ ಆಗಿದ್ದು ಅಂತ ಅನ್ನಿಸ್ತು. ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ, ನಮ್ಮ ಮೈಸೂರ ಸರ್ವಿಸ್ ರೋಡ್ ಇಳಿದಿದ್ದೀನಿ. ಏನು ಗುರು ಇದು, ಒಬ್ಬೊಬ್ಬೊಬ್ಬೊಬ್ಬ ಓ ಚಾಕಣ ಅನ್ಸುತ್ತಿದ್ದು. ಚನ್ನಪಟ್ಟಣದಲ್ಲಿದ್ದೀವಿ, ಮೂಗಗೊಂದು ಗಮ ಹೊಡೀತು, ಯಾಕೆ ಹೇಳ್ತೀರಾ ಗುರು ಇದು. ಹಿಂಗೆ ಬೆಂಗಳೂರಿಗೆ ಆ ಸೈಡು ಹೋಗ್ಬೋದಾ? ಆ ಸೈಡ್ ದಾರಿ ಇತ್ತು ಅನ್ಸುತ್ತೆ. ಸರ್ ಬೆಂಗಳೂರಿಗೆ ಆ ರೂಟ್ ಹೋಗ್ಬೋದಾ? ಕ್ಲೋಸ್ ಆಗಿದೆಯಾ? ಹೌದಾ, ಸರಿ ಥ್ಯಾಂಕ್ ಯು. ಓ ಅವಾಗಲೇ ಬರಬೇಕಾದ್ರೂ ನಾನು ಡಿವಿಯೇಷನ್ ತೊಗೊಂಡಿದ್ದು, ಈ ರೂಟಲ್ಲಿ ಬಂದಿದ್ದು, ಇಲ್ಲಿ ಕ್ಲೋಸ್ ಆಗಿತ್ತು ಅಂತ ವಾಪಸ್ ಈ ರೋಡಲ್ಲಿ ಬಂದೆ. ಕರೆಕ್ಟ್ 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 ಕರೆಕ್ಟ್. ಈಗಂತೂ ಪಕ್ಕಾ ಫುಲ್ಲು ಹಳೆ ಮೈಸೂರು ರೋಡಲ್ಲೇ ಬರ್ತಾ ಇದ್ದೀನಿ. ಬಟ್ ಸರ್ವಿಸ್ ರೋಡ್ ಎಲ್ಲಿಂದ ಬಂತು? ಸರ್ವಿಸ್ ರೋಡಲ್ಲಿ ಹೋಗ್ಬೋದು ಅಂತಾರಲ್ಲ, ಅಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಸರ್ವಿಸ್ ರೋಡ್ ಇತ್ತು ಅಲ್ಲಿ, ಅದು ಕ್ಲೋಸ್ ಮಾಡಿದರೆ ಏನು ಕತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಅದಕ್ಕೆ ಆ ಡೌಟ್ ಮೇಲೇ ನಾನು ಅಲ್ಲಿ ಇವ್ರ ಪೊಲೀಸ್ನ ಕೇಳಿದ್ದು. ಈಗ ರಾಮನಗರಕ್ಕೆ ಬಂದ್ವಿ ಅನ್ಸುತ್ತೆ. ಯಾರು ಅಷ್ಟೇ ಏಮಾರಿನೋ ಇಲ್ಲ ಸುಮ್ಮನೆ ನೋಡೋಣ ಅಂತನೋ, ಟೂ ವೀಲರು ಹೈವೇಗೆ ಇಳಿಬೇಡಿ. ಇಳಿದ್ರೆ ಮಾತ್ರ ನೋಡಿ ಪೊಲೀಸು, ವ್ಯಾರ್ ಇಲ್ಲೊಂದಿದೆ ಅಲ್ಲಿ ಫುಲ್ಲು ಲಾಕ್ ಮಾಡ್ಕೋತಾ ಇದ್ದಾರೆ. 3-4 ಜನ ಸಿಗಾಕೊಂಡಿದ್ರು ಟೂ ವೀಲರವರು. ಸೊ ಗೈಸ್, ಹೇಳಿದ್ನಲ್ಲ ಸ್ಟಾಪ್ ಮಾಡ್ತೀನಿ ಒಂದು ಜಾಗದಲ್ಲಿ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ. ಟೀ ತೊಗೊಂಡಿದ್ದೀನಿ, ಇಲ್ಲಿ ಟೀ ಒಂಥರ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಯೂಸಲಾಗಿ ದೊಡ್ಡ ದೊಡ್ಡದಲ್ಲಿ ಕೊಡೋರು, ಸೊ ಬೇರೆಯವ್ರು ಯಾರೋ ಇದ್ದಾರೆ. ನಮ್ಮ ರೆಗ್ಯುಲರಾಗಿ ಬಂದಾಗ ಇರೋರು ಈ ವ್ಲಾಗ್ ನೋಡ್ತಾ ಇದ್ರೆ ಎಲ್ಲೋಗ್ಬಿಟ್ಟಿದ್ರಿ, ದೊಡ್ಡ ಲೋಟ ಟೀ ಮಿಸ್ ಮಾಡಿಕೊಂಡೆ. ಓಕೆ, ಸೊ ಗೈಸ್ ಲೆಟ್ ಅಸ್ ಗೋ. ಆ್ಯಂಡ್ ಇಲ್ಲೊಬ್ರು ಸಿಕ್ಕಿದ್ರು, ಬ್ರೋ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಮ ಹೆಸರು ಕೇಳೋದು ಮರೆತುಬಿಟ್ಟೆ ನಾನು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು, ಬೇಗ 100K ಆಗಲಿ ಅಂತ ಸಿಕ್ಕಾಬಟ್ಟೆ ಹೇಳಿದ್ರು. ಸೊ ತುಂಬ ಖುಷಿಯಾಯಿದ್ರು, ನಿಮ್ಮ ಹತ್ರ ಮಾತಾಡಿ ಒಂದು ಕಮೆಂಟ್ ಹಾಕ್ಬಿಡಿ ಈ ವ್ಲಾಗಲ್ಲಿ, ನೀವೇ ಮೀಟ್ ಆಗಿದ್ದು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಟೀ ಕುಡಿದ ಮೇಲೆ ಒಂದು ಎನರ್ಜಿ ಬಂತಪ್ಪ. ಇವಾಗ ಐ ಥಿಂಕ್ ಇನ್ನೊಂದು 30 ಕಿಲೋಮೀಟ್ರನ್ನ ಇರಬೇಕು, ಹೊಡೆದು ಬಿಡೋಣ. ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ, ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣ್ತಾ ಇದೆ, ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ. ಸಾಕಾಗಿದೆ ಮಿರರಲ್ಲಿ. ಈ ಮುಂದ್ಗಡೆ ಹೋಗ್ತಿರೋ ವೆಹಿಕಲ್ ಹಿಂದೆ ಬರೆದಿದೆ ಟೊಮ್ಯಾಟೋ ರಾಣಿ ಅಂತೆ. ಏನದು ಟೊಮ್ಯಾಟೋ ರಾಣಿ ಅಂದರೆ? ಮೋಸ್ಟ್ಲಿ ಚೀಲದಲ್ಲಿರೋವೆಲ್ಲ ಟೊಮ್ಯಾಟೋನೇ ಅನಿಸುತ್ತೆ, ಯೂಶ್ವಲಾಗಿ ಟೊಮ್ಯಾಟೋನೇ ಆ ಥರ ಚೀಲ ಬರೋದು ಆ ಸೈಝಿಂದು. ಎಷ್ಟು 10-15 ಕೆಜಿ ತೂಕದ ಚೀಲ ಅನ್ಕೋತಿನದು. ಒಳ್ಳೆ ದುಡ್ಡು ಮಾಡಿರಬೇಕು ಟೊಮೆಟೊ ರೇಟ್ ಜಾಸ್ತಿ ಆಗಿದ್ದಾಗ. ಟೊಮೆಟೊ ನನ್ನನ್ನು ಎತ್ತು ಮೇಲಿಕೆ ಅಂದ್ಬಿಟ್ಟು ಟೊಮೆಟೋನೇ ರಾಣಿ ಅಂತ ಹೇಳ್ಬಿಟ್ಟು ಹಾಕೋರೋ ಏನೋ ಗೊತ್ತಿಲ್ಲ. ಆಹಾ, ಆ ಸೌಂಡು ಕಿವಿಗೆ ತಂಪನ್ನು ನೀಡುತ್ತದೆ. ಆ ಫೀಲ್ ಗೊತ್ತಾಗೋದು ಹುಡುಗರಿಗೆ ಮಾತ್ರ, ಆ್ಯಂಡ್ ಕೆಲವು ಹುಡುಗಿರಿಗೆ, ಹುಡುಗಿರು ಇಷ್ಟಪಡ್ತಾರೆ ಬೈಕ್ಸ್ನ. ಏನು ಗುರು ಅದು, ಯಪ್ಪ